ರೋಟರಿ ಕ್ಲಬ್ ಅಥಣಿ, ಇನ್ನರ್ವಿಲ್ ಕ್ಲಬ್ ಅಥಣಿ ಮತ್ತು ರೋಟರಿ ಇಂಟರ್ನೆಟ್ ಕ್ಲಬ್ ವಿವೇಕಾನಂದ ಸ್ಕೂಲ್ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಅಕ್ಟೋಬರ್ 2 ಮಹಾತ್ಮ ಗಾಂಧಿ ಜಯಂತಿ ಹಾಗೂ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ನಿಮಿತ್ತವಾಗಿ ಲಕ್ಷ್ಮೀನಾರಾಯಣ ನಗರದ ಉದ್ಯಾನವನದಲ್ಲಿ ಸ್ವಚ್ಛತಾ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು. ರೋಟರಿ ಕ್ಲಬ್ ಆಫ್ ಅಧ್ಯಕ್ಷರಾದಂತಹ ಅನಿಲ್ ದೇಶಪಾಂಡೆ ಅವರು ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ರೋಟರಿ ಕ್ಲಬ್ ಸದಸ್ಯರು ಹಾಗೂ ವಿವೇಕಾನಂದ ಶಾಲಾ ಶಿಕ್ಷಕರು ವಿದ್ಯಾರ್ಥಿಗಳು ಸೇರಿ ಇಂದು ಲಕ್ಷ್ಮೀನಾರಾಯಣ ನಗರದ ಉದ್ಯಾನವನದಲ್ಲಿ ಮಹಾತ್ಮ ಗಾಂಧೀಜಿಯವರ ಕಂಡ ಕನಸಿನಂತೆ ಸ್ವಚ್ಛ ಭಾರತ ಅಭಿಯಾನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇವರ ಹಾಕಿಕೊಟ್ಟಂತಹ ಮಾರ್ಗದರ್ಶನದಲ್ಲಿ ನಾವು ನೀವೆಲ್ಲರೂ ನಡೆಯಬೇಕು ಮತ್ತು ನಮ್ಮ ಸುತ್ತಮುತ್ತಲಿನ ಪರಿಸರ ಸ್ವಚ್ಛವಾಗಿದ್ದರೆ ನಾವೆಲ್ಲರೂ ಆರೋಗ್ಯವಂತವಾಗಿರಲು ಸಾಧ್ಯ ಎಂದರು. ಸತ್ಯ ಅಹಿಂಸೆಯ ಮೂಲಕ ಸ್ವಾತಂತ್ರ್ಯ ತಂದುಕೊಟ್ಟ ಗಾಂಧೀಜಿಯವರ ಜನ್ಮದಿನವನ್ನು ಇಡೀ ವಿಶ್ವವೇ ಆಚರಿಸುತ್ತದೆ. ಅವರ ಹಾಕಿಕೊಟ್ಟಂತಹ ತತ್ವ ಸಿದ್ಧಾಂತಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಹೇಳಿದ್ದಾರೆ. ಇವತ್ತಿನ ದಿವಸ ಗಾಂಧಿ ಜಯಂತಿ ಅಕ್ಟೋಬರ್ 2 ನಿಮಿತ್ತವಾಗಿ ಸ್ವಚ್ಛತಾ ಅಭಿಯಾನವನ್ನು ರೋಟರಿ ಸಂಸ್ಥೆ, ಇನ್ನರ್ವೀಲ್ ಕ್ಲಬ್ ಹಾಗೂ ಇಂಟ್ರಾಕ್ಟ್ ಕ್ಲಬ್ ಮತ್ತು ಎಲ್ಲ ಗೌರವಾನ್ವಿತ ವಿವೇಕಾನಂದ ಶಾಲೆಯ ಶಿಕ್ಷಕರು ಕೂಡಿಕೊಂಡು ಸ್ವಚ್ಛತಾ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ. ಇದು ಪ್ರತಿ ವರ್ಷ ಈ ರೋಟರಿ ಕ್ಲಬ್ ಮಾಡುವಂಥ ಒಂದು ಮಹತ್ವದ ಒಂದು ಕೆಲಸ. ಅಕ್ಟೋಬರ್ 2 ಕಳೆದ ವರ್ಷ ಸ್ಮಶಾನದಲ್ಲಿ ಸ್ವಚ್ಛತೆಯನ್ನು ತೆಗೆದುಕೊಂಡಿದ್ವಿ, ಇವತ್ತಿನ ದಿವಸ ಲಕ್ಷ್ಮೀನಾರಾಯಣ ಗಾರ್ಡನ್ನಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಇನ್ನರ್ವೀಲ್ ಕ್ಲಬ್ ಅಥಣಿ ಅಧ್ಯಕ್ಷೆ ಲಲಿತಾ ಮೇಕನಮರಡಿ ಮತ್ತು ರೋಟರಿ ಇಂಟರ್ ಆಕ್ಟ್ ಕ್ಲಬ್ ಅಧ್ಯಕ್ಷರಾದ ತನುಜಾ ಕೋಂಡೆ, ಶ್ರೀಕಾಂತ್ ಅಥಣಿ, ಬಾಳಪ್ಪ ಬಗಿಟ್ಕಾರ್ ಸೇರಿದಂತೆ ಇನ್ನಿತರರು ಇದೇ ವೇಳೆ ಭಾಗಿಯಾಗಿದ್ದಲ್ಲದೆ ರೋಟರಿ ಕ್ಲಬ್ ಸದಸ್ಯರು, ಶಿಕ್ಷಕರು ಸೇರಿದಂತೆ ಶಿಕ್ಷಕಿಯರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ರಾಜು ಆಗಮೋರೆ, ಭಾರತ ವೈಭವ ನ್ಯೂಸ್, ಅಥಣಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.